ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಮಾವಾ ಹೇಳಮ್ಮ. ಮಾವಾ ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು. ಆದ್ರೆ ಹೇಗೆ ಹೇಳಬೇಕೋ ಬೇಡವೋ ಅರ್ಥ ಆಗ್ತಿಲ್ಲ. ಪರವಾಗಿಲ್ಲ ಹೇಳಮ್ಮ. ನಾನು ಕಣ್ಣಾರೆ ನೋಡಿರೋ, ನಾನು ಗಮನಿಸಿರೋ ಕೆಲವು ವಿಷಯದ ಆಧಾರದ ಬಗ್ಗೆ ಮಾತಾಡ್ತಿದ್ದೀನಿ. ತಪ್ಪಾದರೆ ನನ್ನ ಕ್ಷಮಿಸಿ. ಆದರೆ ದಯವಿಟ್ಟು ಒಂದ್ಸಲ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಯಾವ ವಿಷಯದ ಬಗ್ಗೆ ಅಮ್ಮ ನೀನು ಮಾತಾಡ್ತಿರೋದು? ಗಾಯತ್ರಿ ಅಮ್ಮವ್ರ ಕೊಲೆ ಹಿಂದೆ ಇರೋ ಸತ್ಯದ ಬಗ್ಗೆ. ನಯನಿ, ಇಷ್ಟು ದಿನ ಬಿಟ್ಟು ಇವತ್ತ್ಯಾಕಮ್ಮ ಈ ವಿಷಯ ಹೇಳ್ತಾ ಇದೆಯಾ? ಸಾವು ಬದುಕೆ ನಡುವೆ ಇದ್ದಿದ್ದ ಗಂಗಯ್ಯ ಆ ವಿಚಿತ್ರ ಪೆಟ್ಟಿಗೆ ಬಗ್ಗೆ ಒಂದು ವಿಷಯ ಹೇಳ್ದ. ನಾನಿವಾಗ ಬದುಕೋದಕ್ಕಿಂತ ಗಾಯತ್ರಮ್ನವ್ರನ್ನ ಯಾರು ಸಾಯಿಸಿದ್ರು ಅಂತ ವಿಶಾಲ್ ಯಜಮಾನ್ರಿಗೆ ಗೊತ್ತಾಗೋದೇ ಮುಖ್ಯ. ಆ ರಹಸ್ಯ ಇದರಲ್ಲಿದೆ ದೊಡ್ಡಯ್ಯ. ಇದರಲ್ಲೇನಿದೆ ಅಂತ ತಿಳ್ಕೋಬೇಕಾದ್ರೆ ಗಾಯತ್ರಿ ಅಮ್ಮವ್ರ ಹೆಬ್ಬೆಟ್ ಕುರಿತು ಬೇಕಲ್ವಾ ದೊಡ್ಡಯ್ಯ? ಏನ್ ಮಾಡೋದು? ಗಾಯತ್ರಮ್ನವ್ರ ಹುಟ್ಟೂರು ಲಕ್ಷ್ಮೀಪುರಕ್ಕೆ ಹೋಗಮ್ಮ. ಅಲ್ಲಿ ನಿನಗೆ ಗಾಯತ್ರಮ್ನವ್ರ ಹೆಬ್ಬೆಟ್ ಗುರ್ತು ನಿನಗೆ ಸಿಗೋ ಅವಕಾಶ ಇದೆಯಮ್ಮ. ಆ ವಿಚಿತ್ರ ಪೆಟ್ಟಿಗೆಯಲ್ಲಿ ಗಾಯತ್ರಿ ದೇವಿ ಅಮ್ಮವರ ಕೊಲೆ ರಹಸ್ಯ ಇದೆ ಅಂತ ದೊಡ್ಡಯ್ಯ ಹೇಳ್ದ. ಆದರೆ ನಾನು ಸುಮಾರು ಸಲ ಗಮನಿಸಿದ್ದೀನಿ, ಆ ಪೆಟ್ಟಿಗೆ ಬಗ್ಗೆ ಮಾತಾಡಿದ್ರೆ, ಅದರಿಂದ ಶಬ್ದ ಬಂದರೆ ಯಾಕೋ ತಿಲೋತ್ತಮ ಅಮ್ಮವರು ತುಂಬ ಭಯ ಪಟ್ಕೋತಾರೆ. ಅಮ್ಮವ್ರು ಭಯ ಪಡ್ತಾರೆ ಅಂತ ಇನ್ನೊಂದ್ಸಲ ಗೊತ್ತು ಮಾಡ್ಕೋಬೇಕು ಅಂತ ಅಂತಾನೆ ಆ ಪೆಟ್ಟಿಗೆನ ತೆಗೆದಿಟ್ಟೆ. ಆ ಪೆಟ್ಟಿಗೆಯಿಂದ ಶಬ್ದ ಬರ್ತಿದ್ದ ಹಾಗೆ ತಿಲೋತ್ತಮ ಅಮ್ಮವರು ಭಯದಲ್ಲಿ ಹೊರಗೆ ಓಡ್ ಬಂದ್ರು. ಅದನ್ನ ತಗೊಳ್ಳೋ ಪ್ರಯತ್ನ ಮಾಡಿದ್ರು. ಕ್ಷಣದಲ್ಲಿ ತಿಲೋತ್ತಮ ಅಮ್ಮವ್ರು ನನ್ನ ಹತ್ರ ಮಾತಾಡಿದ ಪ್ರತಿ ಮಾತಲ್ಲೂ ನನಗೆ ಭಯ ಕಾಣಿಸ್ತು. ನೈನಿ, ನೀನ್ ಏನ್ ಹೇಳಕ್ ಹೊರಟಿದ್ಯೋ ನನಗೆ ಅರ್ಥ ಆಗ್ತಿಲ್ಲಮ್ಮ. ನನಗೆ ಯಾಕೋ ಗಾಯತ್ರಿ ಅಮ್ಮವ್ರ ಕೊಲೆಗೂ ವಿಚಿತ್ರವಾದ ಪೆಟ್ಟಿಗೆಗೂ ತಿಲೋತ್ತಮ ಅಮ್ಮವ್ರಿಗೂ ಏನೋ ಸಂಬಂಧ ಇದೆ ಅಂತ ಅನ್ನಿಸ್ತಿದೆ ಮಾವ. ನೈನಿಗೇನಾದರೂ ತಿಲೋತ್ತಮ ಬಗ್ಗೆ ನಿಜ ಗೊತ್ತಾಗಿದೆಯಾ? ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Zee5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.